ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಎಲೆಯಲ್ಲಿ ಬಂಗುಡೆ ಮೀನು ಮಸಾಲ ಮಾಡುವ ವಿಧಾನ ನೋಡುವ ಈ ರೀತಿ ಬಂಗುಡೆ ಮೀನಿನ ಮಸಾಲ ಮಾಡಿ ತಿಂದವರು ಖಂಡಿತ ಇದರ ರುಚಿ ಮರೆಯಲ್ಲ ಈ ರೀತಿ ಮೀನಿನ ಮಸಾಲ ಮಾಡಿ ತಿನ್ನದವರು ಕೂಡ ಇದನ್ನೊಮ್ಮೆ ಖಂಡಿತ ಮಾಡಿ ತಿನ್ನಲೇಬೇಕು ಇದು ಅಷ್ಟು ರುಚಿಯಾಗಿರ್ತದೆ ಬನ್ನಿ ಇದನ್ನು ಮಾಡುವ ವಿಧಾನ ನೋಡುವ ಇಲ್ಲಿ ನಾನು ಆರು ಬಂಗುಡೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೀರಿನಲ್ಲಿ ತೊಳೆದು ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಕಟ್ ಸಾಕುವಾ ಈ ಥರ ಕಟ್ಸು ಎರಡು ಸೈಡ್ ಕೂಡ ಮಾಡಿಕೊಳ್ಬೇಕು ಮಸಾಲೆಲ್ಲ ಚೆನ್ನಾಗಿ ಒಳಗೆ ಎಳೆದುಕೊಳ್ತದೆ ಅದಕ್ಕೆ ಈಗ ನೋಡಿ ನಾನಿಲ್ಲಿ ಎಲ್ಲ ಮೀನನ್ನು ಕಟ್ಸ್ ಹಾಕಿ ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ಒಂದು ಲಿಂಬೆ ರಸ ಬೇಕು ಲಿಂಬೆ ರಸ ಹಾಕಿದ ನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ ಉಪ್ಪು ಜಾಸ್ತಿ ಹಾಕೋದು ಬೇಡ ಮತ್ತು ಮಸಾಲ ಮಾಡುವಾಗ ಕೂಡ ಹಾಕಲಿಕ್ಕೆ ಉಂಟು ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೇನೆ ಒಂದು ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ ಇದು ಮನೆಯಲ್ಲೇ ಮಾಡಿದ ಮೆಣಸಿನ ಪುಡಿ ಜಾಸ್ತಿ ಖಾರ ಇಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ಹಾಕಿದ್ದೇನೆ ಮತ್ತು ಖಾರ ಜಾಸ್ತಿ ಇದ್ದರೆ ನಿಮ್ಮ ಖಾರಕ್ಕೆ ತಕ್ಕಾಗಿ ನೋಡಿ ಹಾಕಿ ಇನ್ನು ಮಸಾಲ ಮಾಡಲಿಕ್ಕಿದೆ ಆವಾಗ ಮೆಣಸು ಹಾಕಲಿಕ್ಕಿದೆ ಹಾಗಾಗಿ ಈಗ ಸ್ವಲ್ಪವೇ ಹಾಕಿದರೆ ಸಾಕು ಖಾರ ಜಾಸ್ತಿ ಇದ್ರೆ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡ್ರೆ ಸಾಕು ಉಪ್ಪು ಹುಳಿ ಖಾರದ ಪುಡಿ ಹಾಕಿದ ನಂತರ ಇದನ್ನು ಮೀನಿಗೆ ಸರಿಯಾಗಿ ಹೀಗೆ ಹಚ್ಚಬೇಕು ಮೀನಿನ ಒಳಗೆಲ್ಲ ಸರಿಯಾಗಿ ಮಸಾಲೆ ಹೋಗಬೇಕು ಹೀಗೆ ಹಚ್ಚಿದರೆ ಮೀನು ಉಪ್ಪು ಹುಳಿ ಖಾರ ಎಲ್ಲವನ್ನು ಸರಿಯಾಗಿ ಎಳೆದುಕೊಳ್ತದೆ ಅದಕ್ಕೆ ಈಗ ನೋಡಿ ಎಲ್ಲ ಮೀನಿಗೂ ಸರಿಯಾಗಿ ಮಸಾಲ ಹಚ್ಚಿ ಹಾಗಿದೆ ಉಪ್ಪು ಹುಳಿ ಖಾರ ಎಲ್ಲವನ್ನು ಇದು ಸರಿಯಾಗಿ ಎಳೆದುಕೊಳ್ಬೇಕು ಹಾಗಾಗಿ ಇದನ್ನು ಒಂದು ಅರ್ಧ ಗಂಟೆಯಾದರೂ ಈಗ ಹೀಗೆ ಬಿಡಬೇಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇಡುವ ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಲೆಕ್ಕ ಮಾಡಿ ಹದಿನೈದು ಕಾಳು ಮತ್ತು ಹತ್ತು ಕರಿಮೆಣಸು ಹಾಕ್ತಾ ಇದ್ದೇನೆ ಹೀಗೆ ಇದನ್ನು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈಗ ಇದು ಎರಡು ನಿಮಿಷ ಆಗಿದೆ ಮತ್ತು ಪರಿಮಳನೂ ಬರ್ತಾ ಇದೆ ಈಗ ಇದನ್ನು ಬೇರೆ ಪ್ಲೇಟಿಗೆ ತೆಗೆಯುವ ಅದೇ ತವದ ಮೇಲೆ ಹತ್ತು ಬ್ಯಾಡಿಗೆ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ ಹೀಗೆ ಇದನ್ನು ಕೂಡ ಒಂದು ಎರಡು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರಿದು ತೆಗಿಬೇಕು ಮೆಣಸು ನೋಡಿ ಚೆನ್ನಾಗಿ ಹುರಿದಿದೆ ಈಗ ಇದನ್ನು ತೆಗೆಯುವ ಇನ್ನು ಇದನ್ನು ಪುಡಿ ಮಾಡಲಿಕ್ಕೆ ಉಂಟು ನೋಡಿ ಇಲ್ಲಿ ಈಗ ಮೆಣಸೆಲ್ಲ ತಣ್ಣಗಾಗಿದೆ ಈಗ ಇದನ್ನು ಈಗ ಸ್ವಲ್ಪ ನಾನು ಕಟ್ ಮಾಡಿಕೊಳ್ತೇನೆ ಮಿಕ್ಸಿ ಜಾರಿಗೆ ಹಾಕುವಾಗ ಸ್ವಲ್ಪ ಬೇಗ ಪುಡಿ ಆಗ್ತದೆ ಈಗ ಇಲ್ಲಿ ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ ಇದು ಅಂಗಡಿಯಿಂದ ತಂದ ಹುಳಿ ಹಾಗಾಗಿ ಇದರಲ್ಲಿ ಬೀಜ ನಾರು ಎಲ್ಲ ಇದೆ ಹಾಗಾಗಿ ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕ್ತಾ ಇಲ್ಲ ನೀರಿನಲ್ಲಿ ಹಾಕಿ ಇಡ್ತೇನೆ ನಂತರ ಇದನ್ನು ನೀರನ್ನು ನಾನು ಯೂಸ್ ಮಾಡ್ತೇನೆ ಊರಿನ ಹುಳಿಯಾದರೆ ಬೀಜ ಇಲ್ಲದಿದ್ದರೆ ಇದನ್ನು ಈ ಮಸಾಲೆ ಹುಡಿ ಮಾಡುವಾಗ ಇದರ ಜೊತೆನೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಈಗ ನಾನು ಈ ಮಸಾಲೆಯನ್ನು ಮೊದಲು ಪುಡಿ ಮಾಡಿ ತಗೊಳ್ತೇನೆ ಮಸಾಲ ಪುಡಿ ಮಾಡಿ ಆಯಿತು ನೆನೆಸಿಟ್ಟ ಹುಣಸೆ ಹುಳಿ ಕೈಯಲ್ಲಿ ಸರಿಯಾಗಿ ಇಚುಕಿ ಇದರಲ್ಲಿರುವ ಬೀಜ ನಾರು ಇದ್ರೆ ತೆಗೆದು ನಂತರ ಈ ಹುಣಸೆ ನೀರಿಗೆ ಪುಡಿ ಮಾಡಿದ ಮಸಾಲೆ ಸೇರಿಸ್ತಾ ಇದ್ದೇನೆ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಮಸಾಲೆಯ ಹದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಬೇಕು ಜಾಸ್ತಿ ಉಪ್ಪು ಹಾಕಬೇಡಿ ನೋಡಿ ಹಾಕಿ ನಾವು ಮೀನಿಗೆ ಮಸಾಲ ಹಾಕುವಾಗ ಕೂಡ ಉಪ್ಪು ಹಾಕಿದ್ದೇವೆ ಈಗ ನೋಡಿ ಇದು ಮಿಕ್ಸ್ ಮಾಡಿ ಆಯಿತು ಇದನ್ನು ಸೈಡ್ಗೆ ಇಡುವ ಇಲ್ಲಿ ಹತ್ತು ಹೆಸರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಇದನ್ನು ಸರಿಯಾಗಿ ಚೆನ್ನಾಗಿ ಜಜ್ಜಿಕೊಳ್ಬೇಕು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಇದಕ್ಕೆ ಈಗ ಈ ಜಜ್ಜಿಟ್ಟೆ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಬೇಕು ಇದಕ್ಕೆ ಮಾತ್ರ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು ಬೇರೆ ಎಣ್ಣೆ ಅಷ್ಟು ರುಚಿ ಕೊಡುವುದಿಲ್ಲ ಈ ಕೊಬ್ಬರಿ ಎಣ್ಣೆಯಲ್ಲಿ ಜಜ್ಜಿದೆ ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಕೊಬ್ಬರಿ ಎಣ್ಣೆ ಮತ್ತು ಈ ಬೆಳ್ಳುಳ್ಳಿಯ ಫ್ಲೇವರ್ ಬಂಗುಡೆ ಮಸಾಲದಲ್ಲಿ ತುಂಬಾ ರುಚಿ ಕೊಡ್ತದೆ ಇದನ್ನು ಸ್ಕಿಪ್ ಮಾಡದೆ ಹಾಕಿ ಇಲ್ಲಿ ನೋಡಿ ಮಸಾಲೆ ರೆಡಿ ಇದೆ ಮತ್ತು ಕೊಬ್ಬರಿ ಎಣ್ಣೆ ಬೆಳ್ಳುಳ್ಳಿ ಮಿಶ್ರಣ ಕೂಡ ರೆಡಿ ಇದೆ ಹಾಗೆಯೇ ಫಸ್ಟ್ ಮ್ಯಾರಿನೇಟ್ ಮಾಡಿದ ಬಂಗುಡೆ ಕೂಡ ರೆಡಿ ಇದೆ ಈಗ ನೆಕ್ಸ್ಟ್ ಟಪ್ ಏನಂತ ನೋಡುವ ಇದಕ್ಕೆ ಆದಷ್ಟು ಅಗಲವಾದ ಪಾತ್ರೆ ಇದ್ದರೆ ಅದರಲ್ಲೇ ಮಾಡಿ ಅಗಲವಾದ ಪಾತ್ರೆಯಲ್ಲಿ ಆದರೆ ನಾವು ಮೀನನ್ನು ಸಪ್ರೇಟಾಗಿ ಇಡ್ಬೋದು ಎಳೆಯನ್ನು ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಬಾಳೆಹಳೆಯನ್ನು ಈ ಪಾತ್ರೆಯೊಳಗೆ ಹೀಗೆ ಸೆಟ್ ಮಾಡಿಕೊಳ್ಬೇಕು ಇದಕ್ಕೆ ಈಗ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮಿಶ್ರಣ ಹಾಕಿ ಬಾಳೆಹಳೆಯ ಪೂರ್ತಿ ಇದು ಸ್ಪ್ರೆಡ್ ಆಗುವ ಹಾಗೆ ಇದನ್ನು ಈ ರೀತಿ ನೋಡಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಈಗ ಇದರ ಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಮೀನನ್ನು ಒಂದೊಂದನ್ನೇ ಈ ರೀತಿ ಇಡಬೇಕು ಮಾಡಿಟ್ಟ ಮಸಾಲ ಸ್ವಲ್ಪ ದಪ್ಪಗಾಗಿದೆ ಹಾಗೆ ಇಲ್ಲಿ ಕಾಳು ಲೋಟ ನೀರು ಸೇರಿಸಿ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಸರಿ ಆಗಿದೆಯಾ ನೋಡಿಕೊಂಡು ನೋಡಿ ಅದಕ್ಕೆ ಮಾಡಿಕೊಂಡಿದ್ದೇನೆ ಈಗ ಇದನ್ನು ಈ ಮೀನಿನ ಮೇಲೆ ಹೀಗೆ ಹಾಕಿಕೊಳ್ಳಬೇಕು ಮೀನಿಗೆ ಈ ರೀತಿ ಮಸಾಲ ಹಾಕುವ ಮೊದಲು ಉಪ್ಪು ಹುಳಿ ಎಲ್ಲ ಸರಿಯಾಗಿದೆ ನೋಡಿಕೊಳ್ಳಬೇಕು ಈಗ ಕೊನೆಗೆ ಉಳಿದ ಮಸಾಲೆ ಎಲ್ಲವನ್ನು ಹಾಕಿ ಈ ಪಾತ್ರೆಯನ್ನು ಸ್ವಲ್ಪ ಆಚೆಚೆ ತಿರುಗಿಸಿ ಇದನ್ನು ಸೆಟ್ ಮಾಡಿಕೊಳ್ಬೇಕು ಈಗ ನೋಡಿ ಮಸಾಲೆ ಎಲ್ಲ ಕಡೆ ಸರಿಯಾಗಿ ಹರಡಿಕೊಂಡಿದೆ ಈಗ ಗ್ಯಾಸ್ ಆನ್ ಮಾಡಿ ಸೆಟ್ ಮಾಡಿದ ಮೀನಿನ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಬೇಕು ಗ್ಯಾಸ್ ಫಾಸ್ಟ್ ಇಡಲಿಕ್ಕಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು ಈಗ ಇದನ್ನು ಬೇಯಲಿಕ್ಕೆ ಇಟ್ಟು ಐದು ನಿಮಿಷ ಆಗಿದೆ ಐದು ನಿಮಿಷದ ನಂತರ ಮುಚ್ಚಳ ತೆಗೆದು ಒಂದು ಸಲ ಇದನ್ನು ನೋಡಿ ಉಪ್ಪು ಸರಿ ಇದೆಯಾ ಅಂತೇಳಿ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿದ ನಂತರ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಹಾಗೆ ಬಟ್ಟೆಯಲ್ಲಿ ಪಾತ್ರೆಯನ್ನು ಹಿಡಿದು ಒಂದು ಸಲಿಗೆ ತಿರುಗಿಸಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಈಗ ಐದು ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡುವ ನೋಡಿ ಇವಾಗ ಇದರಲ್ಲಿ ಸ್ವಲ್ಪ ನೀರುಂಟು ಇನ್ನು ಮುಚ್ಚಳ ಮುಚ್ಚೋದು ಬೇಡ ಇದು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಅದಕ್ಕೆ ಮುಚ್ಚಳ ತೆಗೆದು ಇದನ್ನು ಬೇಯಿಸಿಕೊಳ್ಬೇಕು ಈಗ ನೋಡಿ ಈ ಮಸಾಲದಲ್ಲಿ ಸ್ವಲ್ಪ ನೀರು ಇನ್ನೂ ಇದೆ ಸ್ವಲ್ಪ ಇನ್ನೂ ಡ್ರೈ ಆಗಬೇಕಿದು ಅದಕ್ಕೆ ಸ್ವಲ್ಪ ಈ ಪಾತ್ರೆಯನ್ನು ಆಚೆ ಈಚೆ ಬಟ್ಟೆಯನ್ನು ಹಿಡಿದು ಸ್ವಲ್ಪ ತಿರುಗಿಸಿಕೊಳ್ಬೇಕು ಇದು ತುಂಬ ಡ್ರೈ ಆಗಬೇಕಾಗಿಲ್ಲ ನೋಡಿ ಕಾಣ್ತಾ ಇದೆ ಮಸಾಲದ ಮೇಲೆ ನೋಡಿ ಈ ತೂತು ತೂತು ಬಿದ್ದಾಗೆ ಕಾಣ್ತಾ ಉಂಟು ಈ ಸ್ಟೇಜಿಗೆ ಬರುವಾಗ ಗ್ಯಾಸ್ ಆಫ್ ಮಾಡಿಬಿಡಬೇಕು ಈ ಥರ ಬಂಗುಡೆ ಮೀನು ಮಾತ್ರ ಅಲ್ಲ ಭೂತೈ ಮೀನು ಅಂಜಲ್ ಮೀನು ಯಾವುದೇ ಮೀನನ್ನು ಈ ರೀತಿ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಈ ರೀತಿ ಮಾಡಿ ತಿನ್ನದವರು ಒಮ್ಮೆ ಖಂಡಿತ ಮಾಡಿ ತಿನ್ನಿ ಹಾಗೆಯೇ ಇದು ಹೇಗೆ ಆಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು